ನಮಸ್ತೆ ವೀಕ್ಷಕರೇ ನಮ್ಮನೆ ಅಡಿಗೆಗೆ ಸ್ವಾಗತ ನಾನಿವತ್ತು ಮೋತಿಚೂರು ಲಡ್ಡು ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ ಬೂಂದಿ ಮಾಡ್ದೇ ಸಿಂಪಲಾಗಿ ಡೈರೆಕ್ಟ್ ಮನೇಲಿ ಆರಾಮಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ಮೋತಿಚೂರು ಲಡ್ಡು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಮೊದಲಿಗೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೊದಲಿಗೆ ನಾನು ಒಂದು ಬೌಲಿಗೆ ಕಡಲೆಬೇಳೆ ಹಾಕೋತಿದ್ದೀನಿ ನೀವು ಯಾವ ಬೌಲಲ್ಲಿ ಕಡಲೆಬೇಳೆ ತೊಗೊಂಡಿದ್ರೋ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನೀವು ಸಕ್ಕರೆ ತೊಗೋಬೇಕು ನಾನಿವಾಗ ಕಡಲೆಬೇಳೆನ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಎರಡು ಸಲ ಚೆನ್ನಾಗಿ ತೊಳಿಬೇಕು ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸ್ಕೋಬೇಕು ಒಂದೆರಡರಿಂದ ಮೂರು ಟೈಮ್ ನೆನೆಸಿ ಕಡಲೆಬೇಳೆ ಚೆನ್ನಾಗಿ ನೆಂದಷ್ಟು ಮೋತಿಚೂರು ಲಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ರುಬ್ಬೋದಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ಫುಲ್ ನೋಡಿ ಕಾಳು ಕೂಡ ದಪ್ಪ ಆಗಿದೆ ಕಡಲೆಬೇಳೆನೂ ಕೂಡ ನಾನಿವಾಗ ಈ ಥರ ತೂತಿರುವಂಥ ಪಾತ್ರೆಗೆ ಹಾಕೋತಿದ್ದೀನಿ ನೀರೆಲ್ಲ ಸ್ವಲ್ಪ ಶೋಧಿಸ್ಕೋಬೇಕು ಕಡಲೆ ಬೆಳೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರೋಂಗಿಲ್ಲ ಹಂಗೆ ಅಂದ್ಬಿಟ್ಟು ಜಾಸ್ತಿ ಡ್ರೈ ಮಾಡೋದಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಆ ಕಡಲೆಬೇಳೆಯಲ್ಲಿವಂಥ ನೀರಿನಂಶ ಸ್ವಲ್ಪ ಒಗದ್ರೆ ಸಾಕು ನೀರೆಲ್ಲ ಹೋದ್ರೆ ಸಾಕು ಜಾಸ್ತಿ ಡ್ರೈ ಮಾಡೋದಿಕ್ಕೆ ಹೋಗಬೇಡಿ ನೋಡಿ ನೀಟಾಗಿ ಈ ಥರ ಶೋಧಿಸ್ಕೋಬೇಕು ಶೋಧಿಸ್ಕಂಡ್ ನಂತರ ನಾನು ಜಾರ್ಗೆ ಹಾಕೋತಿದ್ದೀನಿ ನೀವು ಕಡಲೆಬೇಳೆ ರುಬ್ಬೋದಕ್ಕೆ ನೀರನ್ನ ಹಾಕ್ಕೋಬೇಡಿ ನೀರನ್ನ ಹಾಕ್ಕೊಳೋದ್ರಿಂದ ಆಗೋದಿಲ್ಲ ಆದ್ದರಿಂದ ನಾನು ನೀರು ಹಾಕೋದಿಲ್ಲ ಹಂಗೇ ನಾನು ರುಬ್ಕೋತೀನಿ ಉದ್ರದ್ರಾಗಿರ್ಬೇಕು ನಾವು ರುಬ್ಬೋ ಅಂತ ಕಡಲೆ ಬೆಳೆದು ಜಾಸ್ತಿ ರುಬ್ಬೋಕೆ ಹೋಗಬೇಡಿ ಸ್ವಲ್ಪ ತರತರಿಯಾಗಿ ಇರಲಿ ಒಂದೆರಡು ರೌಂಡ್ ರುಬ್ಕೊಂಡ್ರೆ ಸಾಕು ನೋಡಿ ಈ ಥರ ಉದ್ರುದ್ರಿಗೆ ಆಗುತ್ತೆ ಈ ಥರ ಉಂಡೆ ಆಗಬೇಕು ನೋಡಿ ಇವಾಗ ರೆಡಿ ಆಗಿದೆ ಈ ಥರ ಉದ್ರುದ್ರಾಗಿ ಸಣ್ಣ ಸಣ್ಣದ ಕಾಳು ಥರ ಆಗಿದೆ ಈ ಥರ ಉಂಡೆ ಕಟ್ಟೋದಕ್ಕೆ ನಮ್ಗೆ ಈಸಿ ಆಗಬೇಕು ಕಡಲೆಬೇಳೆ ನೆಂದಿರೋದ್ರಿಂದ ನೀರು ಹಾಕ್ಕೊಂಡು ರುಬ್ಬ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಸಣ್ಣ ಸಣ್ಣದಾಗ ಉಂಡೆ ಥರ ಮಾಡ್ಕೋಬೇಕು ನೋಡಿ ನಾನು ಮೊದಲೇ ಎಣ್ಣೆ ಬಿಸಿ ಇಟ್ಟಿದ್ದೆ ಈ ಥರ ಸಣ್ಣ ಸಣ್ಣದಾಗ ಉಂಡೆ ಥರ ಮಾಡಿಕೊಂಡು ನಾನು ಎಣ್ಣೆಗೆ ಬಿಡ್ತೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನೀವು ಇದನ್ನು ಹಾಕೋಬೇಕು ಸ್ಟೌನ ಮೀಡಿಯಮ್ ಫ್ಲೇಮು ಲೋ ಫ್ಲೇಮ್ ಆ ಥರ ಇಟ್ಕೋಬಾರ್ದು ಫುಲ್ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಕಲರ್ ಚೇಂಜ್ ಆಗಬಾರ್ದು ಆ ಕಡಲೆ ಬೆಳೆದು ಹಸಿ ವಾಸನೆ ಹೋದರೆ ಸಾಕು ನಮಗೆ ಬೋಂಡ ಥರ ಎಲ್ಲ ಜಾಸ್ತಿ ಕರೆಯೋದಕ್ಕೆ ಹೋಗ್ಬೇಡಿ ಕಲರ್ ಕೂಡ ಚೇಂಜ್ ಆಗಿರಬಾರ್ದು ಆದಷ್ಟು ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕಿದುಡಿ ಥರ ಸ್ವಲ್ಪ ಲೈಟಾಗಿ ಈ ಥರ ತಿರುವಾಕೊಂಡು ಬೇಯಿಸ್ಕೋಬೇಕು ತುಂಬ ಬೇಗ ಕೂಡ ಆಗುತ್ತೆ ಈ ಮೂತಿಚೂರಡು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಇಷ್ಟಾದರೆ ಸಾಕು ಕಲರ್ ಕೂಡ ಚೇಂಜ್ ಆಗಿಲ್ಲ ಆ ಕಡಲೆ ಬೆಳೆದು ಹಸಿ ಹಸಿನಿ ಹೋಗಿದೆ ಅಷ್ಟೇ ಆದರೆ ಸಾಕು ನೋಡಿ ಇವಾಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ಚೆನ್ನಾಗಿ ತಣ್ಣಗಾಗಬೇಕು ಫುಲ್ಲು ತಣ್ಗಾದ ನಂತರ ನಾನು ಮತ್ತೆ ಜಾರ್ಗೆ ಹಾಕ್ಕೋತಿದ್ದೀನಿ ತಣ್ಣಗಾದ ನಂತರ ಹಾಕ್ಕೋಬೇಕು ಬಿಸಿಯಾಗಿದ್ದಾಗ ಹಾಕ್ಕೊಂಡ್ರೆ ಉಂಡುಂಡೆ ಥರ ಆಗ್ಬಿಡುತ್ತೆ ನೋಡಿ ನೀಟಾಗೆ ಪುಡಿ ಮಾಡ್ಕೊತೀನಿ ನಾನು ಸಣ್ಣ ಸಣ್ಣದಾಗೆ ಪುಡಿ ಮಾಡ್ಕೊಳ್ಳಿ ನೀವು ಸಣ್ಣ ಸಣ್ಣದಾಗ ಪುಡಿ ಮಾಡ್ಕೊಳ್ಳೋದ್ರಿಂದ ಮೋತಿಚೂರು ಹಡ್ಡು ತುಂಬ ಚೆನ್ನಾಗಾಗುತ್ತೆ ಈ ಥರ ಉದುರು ಆಗಿದೆ ನೋಡಿ ಇವಾಗ ನಾನು ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ತಿದ್ದೀನಿ ನೀವು ಯಾವ ಬೌಲ್ ಮೆಜರ್ಮೆಂಟಲ್ಲಿ ಕಡಲೆ ಬೆಳೆ ತೊಗೊಂಡಿರ್ತೀರೋ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಸಕ್ಕರೆ ತೊಗೋಬೇಕು ನೀವು ಎರಡು ಬೌಲಷ್ಟು ಕಡಲೆಬೇಳೆ ಬೆಳೆ ತೊಗೊಂಡ್ರೆ ಎರಡು ಬೌಲಷ್ಟು ಸಕ್ಕರೆ ತೊಗೊಳ್ಳಿ ಆವಾಗ ಪರ್ಫೆಕ್ಟ್ ಅಳತೆ ಬರುತ್ತೆ ನಾನು ಇವಾಗ ಒಂದು ಕಾಲು ಕಪ್ಪು ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಸಕ್ಕರೆನ ಕರಗಿಸ್ಕೊತೀನಿ ಜಾಸ್ತಿ ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸಕ್ಕರೆ ಕರಗಿ ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಈ ಥರ ಒಂದೆಳೆ ಪಾಕ ಅಂದರೆ ಈ ಥರ ಎರಡು ಬೆಳ್ಳು ಅಂಟಬೇಕು ಎರಡು ಬೆಳ್ಳು ಮಧ್ಯದಲ್ಲಿ ಒಂದು ಲೈನ್ ಬರಬೇಕು ಅಷ್ಟು ಬಂದರೆ ಸಾಕು ಅದನ್ನು ಒಂದೆಳೆ ಪಾಕ ಅಂತ ಅಂತಾರೆ ಇಷ್ಟು ಬಂದರೆ ಸಾಕು ಒಂದೆಳೆ ಪಾಕ ಇವಾಗಿದ್ದು ಸಕ್ಕರೆ ಪಾಕ ರೆಡಿ ಆಗಿದೆ ನಾನಿವಾಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ತುಪ್ಪ ಚೆನ್ನಾಗಿ ಕರಗಿದ ನಂತರ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೋತಿಚೂರಿಗೆ ಜಾಸ್ತಿ ತುಪ್ಪ ಯೂಸ್ ಮಾಡ್ತಿಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಮಾಡೋದಕ್ಕಷ್ಟೇ ತುಪ್ಪ ಯೂಸ್ ಮಾಡ್ತಿದ್ದೀನಿ ಆದ್ದರಿಂದ ನೀವು ಇಷ್ಟಪಡೋರು ಬೇಕಾದ್ರೆ ಜಾಸ್ತಿ ತುಪ್ಪ ಬೇಕಾದ್ರೆ ಹಾಕೋಬೋದು ನಾನಿವಾಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಷ್ಟನ್ನು ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋತೀನಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆಲಿ ಕೂಡ ಫ್ರೈ ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊತೀನಿ ನೋಡಿ ಸಕ್ಕರೆ ಪಕ್ಕ ಆಗಿದೆ ಇವಾಗ ನಾನಿವಾಗ ಇದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಹಾಕ್ಬೇಕು ಫುಡ್ ಕಲರ್ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ನಾನಿಲ್ಲಿ ಫುಡ್ ಕಲರು ಆರೆಂಜ್ ತೊಗೊತಿದ್ದೀನಿ ನಿಮಗೆ ಫುಡ್ ಕಲರ್ ಇಲ್ಲ ಅಂತ ಅನ್ನೋರು ಅಷ್ಟನ್ನ ಬೇಕಾದ್ರೆ ಹಾಕೋಬೋದು ಅದು ಸ್ವಲ್ಪ ಎಲ್ಲೋ ಕಲರಾಗಿ ಚೆನ್ನಾಗಿರುತ್ತೆ ಅದು ಕೂಡ ಕಲರು ಫುಡ್ ಕಲರ್ ಹಾಕೋದ್ರಿಂದ ಯಾವುದೇ ಟೇಸ್ಟ್ ಚೇಂಜ್ ಆಗೋದಿಲ್ಲ ಕಲರಿಗೋಸ್ಕರ ಅಷ್ಟೇ ಫುಡ್ ಕಲರ್ ಹಾಕೋದು ನೋಡಿ ಸ್ವಲ್ಪ ನೀಟಾಗೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ ನಂತರ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಪುಡಿ ಹಾಕ್ತಿದ್ದೀನಿ ಕಡಲೆಬೇಳೆ ಪುಡಿನ ಎಲ್ಲ ಒಟ್ಟಿಗೆ ಹಾಕ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಅನ್ನೋದೇನಿಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಉದ್ರುದ್ರಾಗಾದ್ರೇ ತುಂಬ ಚೆನ್ನಾಗಾಗೋದು ಮೋತಿಚೂರು ಲಡ್ಡು ಇದು ಹಾಕಿದ ನಂತರ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನಾನಿವಾಗ ಡ್ರೈ ಫ್ರೂಟ್ಸ್ ಕೂಡ ಹಾಕೋತೀನಿ ತುಪ್ಪದಲ್ಲಿ ಫ್ರೈ ಅಂತ ಡ್ರೈ ಫ್ರೂಟ್ಸು ಇಷ್ಟು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆಪಾಕ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ತೆಳು ಬಂತು ಅನ್ನೋದಾದರೆ ಸ್ಟವ್ ಮೇಲೆ ಸ್ವಲ್ಪ ಇಟ್ಟು ಬಿಸಿ ಮಾಡಿ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಸರಿ ಹೋಗುತ್ತೆ ನೋಡಿ ನಾನು ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋತೀನಿ ನೀವು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸಕ್ಕರೆ ಪಕ್ಕ ಎಲ್ಲ ಕಾಳುಗಳಿಗೂ ಅಂಟುತ್ತೆ ಅದರಿಂದ ತುಂಬ ಚೆನ್ನಾಗಾಗುತ್ತೆ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪುಡಿ ಹಾಕ್ಕೋತಿದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಪಕ್ಕನೇ ಬಿಸಿ ಇರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ಟವ್ವನ್ನ ಆಗಿದರೆ ಸಾಕು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷನಾದ್ರೂ ಪ್ಲೇಟ್ ಮುಚ್ಚಿಬಿಡ್ತೀನಿ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಉಂಡೆ ಕಡೆ ತೋರಿಸ್ತೀನಿ ನೋಡಿ ಉಂಡೆ ಕಟ್ಟೋದಕ್ಕೂ ಕೂಡ ತುಂಬ ಈಸಿಯಾಗಿ ಬರುತ್ತೆ ಕೈಗೆ ಸ್ವಲ್ಪ ತುಪ್ಪ ಸಾವಿರ್ಕೋಬೇಕು ಆವಾಗ ಎಲ್ಲೂ ಅಂಟೋದಿಲ್ಲ ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಲಡ್ಡು ಅಷ್ಟು ನೋಡಿಕೊಂಡು ನೀವು ಉಂಡೆ ಮಾಡಿಕೊಳ್ಳಿ ಸ್ವಲ್ಪ ದಪ್ಪ ಬೇಕು ಅಂತ ದಪ್ಪ ಮಾಡ್ಕೊಳ್ಳಿ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕೋದ್ರಿಂದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಕೆಲವರಿಗೆ ಮೋದಿಚೂರು ಲಡ್ಡು ತುಂಬಾ ಇಷ್ಟ ಇದ್ರೂ ಬೂಂದಿ ಕಾಳು ಥರ ಮಾಡಿಕೊಂಡು ಆಮೇಲೆ ಅಡ್ ಮಾಡಬೇಕು ಅಂತ ರಿಸ್ಕ್ ಅಂದ್ಬಿಟ್ಟು ಮಾಡೋದಿಕ್ಕೆ ಹೋಗೋದಿಲ್ಲ ಈ ಸಿಂಪಲ್ ವೇನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಬೂಂದಿ ಲಡ್ಡು ಯಾವ ರೀತಿ ಬರುತ್ತೋ ಅದೇ ರೀತಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮಾಡೋದಕ್ಕೂ ಕೂಡ ತುಂಬಾ ಈಸಿ ನೋಡಿ ಈ ಥರ ನೀಟಾಗಿ ಉಂಡೆ ಕಟ್ಕೊಳ್ಳೋಣ ನಾನು ಹಾಗೆ ಎಲ್ಲನೂ ಈ ಥರ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ನೋಡಿ ಮೋತಿಚೂರು ಲಡ್ಡು ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲಿಯೇ ಮೋತಿಚೂರು ಲಡ್ಡು ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ